ಮಿಕ್ಸ್ ಮಾಡಿಕೊಂಡ್ರೆ ಆ ಟೇಸ್ಟ್ ಚೆನ್ನಾಗಿರ್ತದೆ. ಇದು ನಮ್ಮ ಇದು ಫಾರ್ಮಲ್ಲೇ ಬೆಳೆದಿರೋ ಇದು, ನಾನು ಯಾವ ರೋಗದಿಂದನೂ ಇರಬಾರ್ದು ಅಂತಂದರೆ ಪ್ರಕೃತಿ ಏನು ಕೊಟ್ಟಿದ್ದೇನೆ ಅದನ್ನು ನಾವು ಅನುಸರಿಸಬೇಕು. ನಾಲ್ಕನೇ ದಿನ ಅವ್ರು ಹಿಂಗೆ ಮಾಡಿರ್ತಾರೆ, ಸರ್ ಏನು ಪೂಜಾ ಮಾಡ್ತಾ ಇದ್ದೀವಿ, ನಿದ್ದೆ ಬರ್ತೈತೆ, ಹೊಟ್ಟೆ ಸ್ವಚ್ಛ ಆಗ್ತೈತೆ. ನಾನು ವೇಯ್ಟ್ ಮಾಡ್ತಾ ಇದ್ದೆ, ಯಾಕಂದ್ರೆ ನಾನು ಅವ್ರು ಹೇಳಿದ್ರು ಬಿಡಲ ಬೇಡ. ಅದಕ್ಕೆ ನನ್ನ ಮೈಂಡ್ ಸೆಟ್ ಅವರಿಗೆ ಬದುಕಬೇಕು ಅಂತ ಆಸೆ ಬೇಕು, ಬಟ್ ಈಗ ತುಂಬ ಬಿಟ್ಟಿದ್ದಿಲ್ಲ ಇದರ ಹೊಟ್ಟೆ ತುಂಬ. ಆವಾಗ ಅದು ಬರೀ ಇನ್ನು ನಾವು ಮೊದಲು ಹಳ್ಳಿಗಳಲ್ಲಿ ಅನ್ನನ ಲಾಸ್ಟ್ ಕೋರ್ಸ್ ತಗೊಳ್ತೇವೆ, ಏನೋ ಖುಷಿ ಆಗೋದಕ್ಕೆ, ಬಿಕಾಸ್ ಅನ್ನ ಅಂದರೆ ಇಟ್ಸ್ ವೆರಿ ಸ್ಕೇರ್ಸ್. ಕರೆಕ್ಟ್. ಸರ್, ಬ್ರೇಕ್ಫಾಸ್ಟ್ ಟೈಮಿಗೆ ಬಂದ್ಬಿಟ್ಟಿದ್ದೀವಿ ಇವತ್ತು. ಈಗ ನಾವು ಮಂಕಿ ಡಯಟ್ ಅಂತ ನೋಡಿದ್ವಿ ನಿಮ್ದು, ಏನು ಲಂಚ್ ಅದು. ಇವತ್ತು ಬ್ರೇಕ್ಫಾಸ್ಟಲ್ಲಿ ನಾವು ನೋಡದೇ ಇರೋದ ಕೆಲವು ಎಲ್ಲ ತಿಂಡಿಗಳಿದ್ದಾವೆ, ಇದ್ರ ಬಗ್ಗೆ ನೀವು ಸ್ವಲ್ಪ. ಏನ್ ಗೊತ್ತಾ, ನಾವು ತಿನ್ನೋದು ಇದೇನಪ್ಪ ಕರ್ಮ ಅಂತ ತಿನ್ನಬಾರ್ದು. ಹೌದು, ಅದನ್ನ ನಮ್ಗೆ ಟೇಸ್ಟ್ ಒಳಗೊಡ್ಸ್ಕೋಬೇಕು. ಈಗ ನೋಡಿ, ಈಗ ಇಲ್ಲಿ ಇದಿದೆ ಯಾವುದು, ದಾಳಂಬರೆ ಬೀಜ. ಈಗ ದಾಳಂಬರೆ ಬೀಜದ ಜೊತೆನಲ್ಲಿ ನಾವು ಸ್ಪ್ರೌಟ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಆ ಟೇಸ್ಟ್ ಚೆನ್ನಾಗಿರ್ತದೆ. ಆಮೇಲೆ ಒಂದು ಎರಡು ಸ್ಲೈಸು ಕೊಬ್ಬರಿ. ಆಮೇಲೆ ಈಗ ಸೀಸನ್ನು, ಇದು ನಮ್ಮ ಇದು ಫಾರ್ಮಲ್ಲೇ ಬೆಳೆದಿರೋದು ಬೆಸ್ಟ್. ಇದು ನಾನು NIRD ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಹೈದರಾಬಾದಿಂದ ಗಿಡ ತಗೊಂಡಿದ್ದೆ. ಐ ಥಿಂಕ್ 2008 ಏನೋ ಆ ಗಿಡದ್ದು ಬೆಸ್ಟ್ ವೆರೈಟಿ ನೇರ್ಲೆಹಣ್ಣು. ಈಗೇನು, ನೆನ್ನೆ ಡೆಲ್ಲಿನಲ್ಲಿ ಮೀಟಿಂಗ್ ಇತ್ತು, ಸೊ ಹೋಗಿದ್ದೆ ಸಂಡೇ. ಸೊ ಅಲ್ಲೆಲ್ಲದನ್ನ ಸಂಪ್ಚಿಯಸ್ ಫುಡ್, ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಎಲ್ಲ ಇತ್ತು. ಆ್ಯಂಡ್ ಅಗೇನ್ ಲಾಂಚಲ್ಲಿ ಏರ್ಪೋರ್ಟ್ಗೆ ಬಂದೆ, ಅಲ್ಲೂ ಸಂಪ್ಚಿಯಸ್ ಫುಡ್ ಇತ್ತು. ಅಗೇನು ಇದು ಏನು ಫ್ಲೈಟಲ್ಲಿ ಕುತ್ಕೊಂಡ್ರೆ ಅಲ್ಲೂ ಡಿನ್ನರ್ ಕೊಟ್ಟರು, ಸ್ವಲ್ಪ ತಿಂದೆ. ಹೀಗೇನು ಈಗ ಹಸುವಿಲ್ಲ, ಅದು ಹಸಿವಿರಲಿ ಇಲ್ಲದೇ ಇರಲಿ ಅದು ಬೇರೆ ಪ್ರಶ್ನೆ. ಬಟ್ ಬೆಳಗ್ಗೆ ಮಾತ್ರ ನಾನು ಇದೇ ಫುಡ್ಡು ಫಾರ್ ದ ಲಾಸ್ಟ್ ಐ ಥಿಂಕ್ 20 ತೊಗೊಳ್ತಾ ಇದ್ದೀನಿ ನಿಂತ್ಕೊಂಡು. ಮತ್ತು ನಮ್ಮ ನಾರ್ಮಲ್ ಇಡ್ಲಿ ವಡ ಸಾಂಬಾರು ಅದು 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 ಎಂಜಾಯ್ ಮಾಡ್ತೀನಿ, ಹಂಗೆಂತೇನಿಲ್ಲ. ಬಟ್ ಮನೆಯಲ್ಲಿ ನಾನು ಮಾಡಲ್ಲ, ಮನೆಯಲ್ಲೇನು. ಈಗ ಅದಕ್ಕೇ ನನ್ನ ವೈಫ್ ಒಂದೊಂದು ಟೈಮ್ ಬೈತಾರೆ, ನಾನು ಇಷ್ಟು ಕಷ್ಟ ಪಟ್ಟೆಲ್ಲ ಮಾಡಿ ಅರ್ಧ ಇಡ್ಲಿ ಒಂದು ಇಡ್ಲಿ ತಿಂದರೆ ನಾನು ಯಾಕೆ ಮಾಡಬೇಕು ಅಂತ. ನಾನಂತೂ ನಾ ವೆರಿ ವೆರಿ ಕ್ಲಿಯರ್, ತಿನ್ನಲೇಬೇಕು ನನ್ನ ಟೈಮು. ಆವಾಗ ಎಂಜಾಯ್ ಮಾಡ್ದೆ. ಈಗ ಮಸಾಲೆ ದೋಸೆ ಅದು ತಿಂತೀನಿ, ಏನು ನಾನೇನು ಅಂತ ಇದೇನು ಹೇಳೋದಿಲ್ಲ. ಬಟ್ ಏನಂದರೆ ರುಟೀನಲ್ಲಿ ಮಾರ್ನಿಂಗಲ್ಲಿ ನಾನು ಇಷ್ಟೇನೇ ತೊಗೊಳೋದು. ಇದರಲ್ಲಿ ಬೆನಿಫಿಟ್ಸ್ ಏನು, ಈಗ ನೋಡಿ, ಇದು ಎಲ್ಲ ಫುಡ್ಸು, ಒಂದು ಆ್ಯಂಟಿ ಆಕ್ಸಿಡೆಂಟ್ಸು, ಎರಡನೇದು ಎನಾರ್ಮಸ್ ಏನು ಮಿನರಲ್ಸು, ಆಮೇಲೆ ವೈಟಮಿನ್ಸು. ಸೊ ಆವಾಗ ಏನಾಗ್ತದೆ, ನೆನ್ನೆ ಇರೋ ಅಸಿಡಿಕ್ ನೇಚರಿಂದ ನಾನು ಹೊಟ್ಟೆ ತಂದಿದ್ದೀನಿ, ಅದೆಲ್ಲ ಸ್ವಲ್ಪ ಇದಾಗುತ್ತೆ. ಆಮೇಲೆ ಎಂಜಾಯ್ ಮಾಡಬೇಕು. ಅಯ್ಯೋ ಹಿಂಗೆ ಹಿಂಗಂತಂದಲ್ಲ, ಅಯ್ಯಪ್ಪ ಯಾವುದಪ್ಪ ಕರ್ಮ ತಿನ್ನಬಾರ್ದು. ಆಮೇಲೆ ಕೆಲವರು ಏನಾದರೂ ನಾವು ತಿನ್ನಲೇಬೇಕು ಅಂತಂದರೆ ಸ್ವಲ್ಪ ತಿನ್ನಲಿ, ಹೊಟ್ಟೆ ಖಾಲಿತ್ತು ಅಂದರೆ. ಈಗ ಇದು ಕಲಂಗಡಿ ಜ್ಯೂಸು, ಬಿಗ್ಗೆಸ್ಟ್ ಏನೋ ಕೆಲವು ಕನ್ಫ್ಯೂಷನ್ ಏನಂದರೆ ಡಯಾಬಿಟೀಸ್ನವ್ರು ತೊಗೊಳ್ಬೋದಾ ಬೇಡ ಅಂತ. ಆ್ಯಕ್ಚುಲಿ ಡಯಾಬಿಟೀಸ್ಗಿದಕ್ಕೂ ಸಂಬಂಧನೇ ಇಲ್ಲ. ಡಯಾಬಿಟೀಸ್ನವ್ರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಏನಂದರೆ ಅನ್ನ ಮುದ್ದೆ ಸಿರಿಧಾನ್ಯದ ಪ್ರಾಬ್ಲಮ್ಮು. ಅದರಲ್ಲಿ 70% ಶುಗರ್ಸ್ ಇದೆ, ಅದು ಕರಗಲ್ಲ. ಇದು ಫ್ರಕ್ಟೋಸು, ಇನ್ಸ್ಟೆಂಟಲ್ಲಿ ಕರಗ್ತೈತೆ. ಒಬ್ಬರು ವ್ಯಕ್ತಿ ನಂಗೆ ನೆನಪಿಲ್ಲ, ಆಂಧ್ರದವರು, ತುಂಬ ಅವ್ರದ್ದು ವೈರಲ್ ಆಗಿತ್ತು ಮೊದಲು. ಅವರು ಹೇಳ್ತಾ ಇದ್ರಲ್ಲ, ಬರೀ ನಾವು ಇದನ್ನ ತೊಗೊಂಡ್ರೆ ಯಾವುದು ಫ್ರೂಟ್ಸ್ ಎಲ್ಲ ಯಾವ ರೀತಿ ಆಗ್ತದೆ ಅಂತ. ಸೊ ಈವನ್ ಒಬ್ಬ ಕ್ಯಾನ್ಸರ್ ಪೇಷಂಟ್ ನಾನು ಹೇಳ್ತೀನಿ, ಹ್ಯಾವಿಂಗ್ ಅ ಹೈ ಡಯಾಬಿಟೀಸ್, ಅನ್ಕಂಟ್ರೋಲ್ಡ್ ಡಯಾಬಿಟೀಸ್, ಟ್ಯೂಮರ್ ಆಗಿ ಮೂತಿ ಉದ್ಕೊಂಡ್ಬಿಟ್ಟೈತೆ, ಒಳಗಡೆ ಟ್ಯೂಮರ್ ಆಗಿ ಊಟ ಮಾಡೋಕ್ಕಾಗಲ್ಲ ಪೈಪಲ್ಲಿ, ಫುಡ್ ಪೈಪಲ್ಲಿ. ಆಮೇಲೆ ಹಾರ್ಟ್ ಊದ್ಕೊಂಡು 32-33% ಏನೋ ಇಜೆಕ್ಷನ್ ಫ್ರ್ಯಾಕ್ಷನ್ EF ಇದು. ಆಮೇಲೆ ನಡೆಯೋಕ್ಕಾಗ್ತಿಲ್ಲ ಅಂಥವರು ಮಂಕಿ ಡಯಟಲ್ಲಿ ಒಂದು ತಿಂಗಳಿಗೆ ಇನ್ಸುಲಿನ್ ಬಿಟ್ಬಿಟ್ರು, ಶುಗರ್ ಲೆವೆಲ್ 1 ತಿಂಗಳಿಗೆ. ಆಮೇಲೆ ಈ ಗಡ್ಡೆ ಅರ್ಧ ಆಗೋಯ್ತು ಮಂಕಿ ಡಯಟಿಂದ. ಆಮೇಲೆ ಇದು ಯಾವುದು ಎಜೆಕ್ಷನ್ ಫ್ರ್ಯಾಕ್ಷನ್ 47 ಬಂದುಬಿಡ್ತು. ಆ ಅಮ್ಮ ಸುಸ್ತಾಗೋದು ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಅಂದರೆ ಏನಂದರೆ ಯಾವ ರೀತಿ ಆಹಾರನೇ ಮೆಡಿಸನ್ ಅಂತ ಚರಕ ಅವರು ಹೇಳ್ತಾರೆ, ಆಹಾರಿ ಪರಮ ಔಷಧ ಅಂದರೆ ಆಹಾರನೇ ಪರಮ ಔಷಧ. ನಾವೇನು ವಿ ಡೋಂಟ್ ಹ್ಯಾವ್ ಎನಿ ದಟ್ ಕಾನ್ಫಿಡೆನ್ಸ್. ಆಮೇಲೆ ಇನ್ಸುಲಿನ್ನು ನಾನು ಕೊಡೋ ಒಂದು ಡಯಟು ಮತ್ತು ಮೆಡಿಸನ್ನಲ್ಲಿ
90 ಯೂನಿಟ್ ಇರೋರು ಒಬ್ಬರು ಚಂದ್ರಶೇಖರ್ ಅಂತ, ಈಸ್ ಅ ವೆರಿ ಟಾಪ್ ಸಮ್ ಏನೋ ಸೋಷಿಯಲ್ ವರ್ಕರ್. ಇನ್ಸ್ಟಂಟ್ಲಿ ಬಿಟ್ಟಿದ್ದಾರೆ, ಯಾಕಂದರೆ 3 ದಿನ ಬಿಟ್ಟಿದ್ದೀನಿ ಅಂತಂದರು. ಯು ಕೆಯಿಂದ ಬರ್ತಾ ಇದ್ದೀನಿ, ನನ್ನ ಮಗಳು ನೋಡ್ಕೊಂಡು ಸರ್, ಈಸ್ ಅ 62 ಹ್ಯಾವಿಂಗ್ ಆಲ್ ಪ್ರಾಬ್ಲಮ್, ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಸ್ವಲ್ಪ ಕಿಡ್ನಿದು ಇಷ್ಟು ಟ್ಯಾಬ್ಲೆಟ್ ಕೊಟ್ಟಿದ್ರು. ಒಂದು ಮಾತು ಹೇಳಿದ್ರು ಬಂದು ನನಗೆ, ಸರ್ 90 ಯೂನಿಟ್ ತೊಗೊಳ್ತಾ ಇದ್ದೆ 3 ಟೈಮ್ಸು, ಈಗ 3 ದಿನ ತೊಗೊಳ್ತಾ ಇಲ್ಲ, ಈಗ ನಾನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಂದು ಬಂದಿದ್ದೀನಿ, ಯಾರೋ ಹೇಳಿದರು ತಗೊಂಡ್ಲ ಬೇಡ ಇನ್ಸುಲಿನ್, 3 ದಿನ ತೊಗೊಂಡಿಲ್ಲ ಏನೂ ಆಗಿಲ್ಲ ಅಂದರೆ ಯಾಕೆ ತೊಗೊಳ್ತೀರಿ, ಬಿಟ್ಬಿಡ್ರಿ ಅಂತ ಹೇಳಿದೆ. ಆಮೇಲೆ ಎಲ್ಲ ಟ್ಯಾಬ್ಲೆಟ್ ಸುಮಾರು ಕಟ್ ಮಾಡಿಸ್ಬಿಟ್ಟೆ, ಯಾವುದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು, ಬ್ಲಡ್ ಥಿನ್ನರ್ಸು, ಮತ್ತು ವೈಟಮಿನ್ ಡಿ, ವೈಟಮಿನ್ B12, ಮತ್ತು ಫಿವಗಾಟು, ಯೂರಿಕ್ ಆ್ಯಸಿಡ್ ಕೊಟ್ಟಿದ್ರು, ಆಮೇಲೆ ಪ್ಯಾಂಡಿ ಕೊಟ್ಟಿದ್ರು, ಅವೆಲ್ಲ ಕಟ್ ಮಾಡಿಸ್ದೆ ಎಕ್ಸೆಪ್ಟ್ ಡಯಾಬಿಟೀಸ್ದು ಟ್ಯಾಬ್ಲೆಟ್ಸು, ಬಿ ಪಿ ಬಿಟ್ಟು. 4ನೇ ದಿನ ಅವ್ರು ಹಿಂಗೆ ಮಾಡಿರ್ತಾರೆ, ಸರ್ ಏನು ಮಜಾ ಮಾಡ್ತಾಯಿದ್ರೆ, ನಿದ್ದೆ ಬರ್ತೈತೆ, ಹೊಟ್ಟೆ ಸ್ವಚ್ಛ ಆಗ್ತೈತೆ. ನಾನು ವೆಯ್ಟ್ ಮಾಡ್ತಾಯಿದ್ದೆ, ಯಾಕಂದ್ರೆ ನಾನು ಅವ್ರು ಹೇಳಿದ್ರು ಬಿಡ್ಲಬೇಡ, ಅದಕ್ಕೆ ಒಂದು ಮೈಂಡ್ ಸೆಟ್, ಅವರಿಗೆ ಬದುಕಬೇಕು ಅಂತ ಆಸೆ ಬೇಕು, ಆರೋಗ್ಯವಾಗಿ ಬದುಕ್ತಾರೆ ನೋವಿಂದ. ಸೊ ಇವಾಗ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂದರೆ, ಆಹಾರ ಅನ್ನೋದೇನು 25% ಅಷ್ಟೇ ಇರಬೇಕು ಅನ್ನ, 75% ಏನು ಬೇಕಾದ್ರೂ ತಿನ್ನಲಿ, ಅದರಲ್ಲೂ 50-60% ಸೊಪ್ಪಿನ ಪಲ್ಲೆ, ತರಕಾರಿ ಪಲ್ಲೆ ಇರೋದು, ಇನ್ನು 15% ನಾನ್ ವೆಜ್ ಏನು ಬೇಕಾದ್ರೆ ತಿನ್ನಲಿ, ನಾನ್ ವೆಜ್ ಅವರು ವೆಜಿಟೇರಿಯನ್ಸು ಮಶ್ರೂಮ್ ಅಂತೆ, ಪನ್ನೀರ್ ಅಂತೆ, ಮಜಾ ಮಾಡಲಿ, ಬಟ್ ಹೋಲಿಸ್ಟಿಕ್ಲಿ ಅವ್ರ ಮೈಂಡ್ ಸೆಟ್ಟು ನಾನು ಚೆನ್ನಾಗಿರಬೇಕು. ಸರಿ, ಇವಾಗ ನೀವು ತಿಂತಿದ್ದೀರಲ್ಲ, ಈಗ ನೋಡಿ ಇದು ಎಷ್ಟು ಪರ್ಸೆಂಟ್ ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಇರಬೇಕು ನಾರ್ಮಲ್ ಮನುಷ್ಯರು. ಈಗ ಕೆಲವರಿಗೆ ನಮಗೆ ಹೇಳ್ಕೊಳ್ಬೇಕು, ಕೆಲವರೆಲ್ಲ ಈಗ ನಮಗೆ ಇಡ್ಲಿ ಅಂದ್ರೆ ಇಷ್ಟ, ದೋಸೆ ಇಷ್ಟ, ಉಪ್ಪಿಟ್ಟು, ಶಿರಾ ಈ ಥರ ಮಾಡ್ತಿರ್ತೀವಿ, ನಾವು ಇದನ್ನೇ ತಿನ್ನಬೇಕು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ಮೈಂಡಿಗೆ. ಅವಾಗ ಎಷ್ಟು ಪೋರ್ಷನ್ ಫ್ರೂಟ್ಸ್ ಇರಬೇಕು ಬ್ರೇಕ್ಫಾಸ್ಟಲ್ಲಿ, ಎಷ್ಟು ಪೋರ್ಷನ್ ನಾರ್ಮಲ್ ಬ್ರೇಕ್ಫಾಸ್ಟ್ ಇರಬೇಕು? ಸಿ, ನಾನು ಲೈಫ್ನ ಎಂಜಾಯ್ ಮಾಡಬೇಕಂತ ಅವ್ರ ಮನಸ್ಸು ಬಂದುಬಿಟ್ರೆ ಆಟೋಮ್ಯಾಟಿಕ್ಲಿ ಅವ್ರು ಮ್ಯಾಕ್ಸಿಮಮ್ ಹೊಟ್ಟೆ ಎಷ್ಟು ಖುಷಿ ಆಗ್ತದೋ ಅಷ್ಟು ಫ್ರೂಟ್ಸ್ ತಿನ್ನಬೇಕು, ಇದು ಮಾಡಬೇಕು. ಸೊ ಎವರ್ ಏನೋ ಗ್ರೀನ್ ಆಗಿರಬೇಕು ತನ್ನ ಶರೀರ, ಯಾವಾಗಲೂ 20s-30s ಹಂಗೆ ಶರೀರ ಇಟ್ಕೊಳ್ಬೇಕು. ಆಮೇಲೆ ಯಾವ ಪೇನು ಇರಕೂಡ್ದು, ಬಾಡಿ ಪೇನ್ ಆಗಲಿ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದು ಇರಬಾರ್ದು, ನಾನು ಯಾವ ರೋಗದಿಂದನೂ ಇರಬಾರ್ದು ಅಂತಂದರೆ ಪ್ರಕೃತಿ ಏನು ಕೊಟ್ಟಿದ್ದಾನೆ ಅದನ್ನು ನಾವು ಅನುಸರಿಸ್ಬೇಕು. ಆಮೇಲೆ ಖುಷಿಗೆ ಸೈ ಒಂದು ಇಡ್ಲಿ ಇಟ್ಕೊಂಡ, ಡಿಪ್ ಮಾಡ್ದೆ, ಬ್ಯೂಟಿಫುಲ್ಲಾಗಿ ಸಾಂಬಾರ್ ಮಿಕ್ಸ್ ಮಾಡ್ದೆ, ಪಕ್ಕದಲ್ಲಿ ಗಟ್ಟಿ ಚಟ್ನಿ ಇಟ್ಕೊಂಡ, ಮತ್ತು ಎಂಜಾಯ್ ಮಾಡ್ದೆ. ಆಮೇಲೆ ಇಲ್ಲ ನಾನು ಮಸಾಲೆ ದೋಸೆ ತಿನ್ನಬೇಕು, ಆಯಿತು ಬೆಸ್ಟ್ ಮಸಾಲೆ ದೋಸೆ ತಿಂದ, ಬಟ್ ಈಗ ತುಂಬ ಬಿಟ್ಟಿದ್ದಿಲ್ಲ ಇದರ ಹೊಟ್ಟೆ ತುಂಡು. ಆವಾಗ ಅದು ಬರೀ ಏನೋ, ನಾವು ಮೊದಲು ಹಳ್ಳಿಗಳಲ್ಲಿ ಅನ್ನನ ಲಾಸ್ಟ್ ಕೋರ್ಸ್ ತೊಗೊಳ್ತಾ ಇದ್ವಿ ಏನೋ ಖುಷಿ ಆಗೋದಕ್ಕೆ, ಬಿಕಾಸ್ ಅನ್ನ ಅಂದರೆ ಇಟ್ಸ್ ವೆರಿ ಸ್ಕೇರ್ಸ್ ಕರೆಕ್ಟ್ ಇನ್ ಮೈ ಚೈಲ್ಡ್ ಹುಡ್. ಸೊ ಆ ರೀತಿ ಇದು ಅಷ್ಟೇ, ಲಾಸ್ಟ್ ಕೋರ್ಸ್ ಇಟ್ಕೊಂಡ್ರೆ ಅದನ್ನು ಎಂಜಾಯ್ಮೆಂಟ್ ಸಿಗೋದು. ಇವನು ಹಾಸ್ಟೆಲ್ಸಲ್ಲಿ ನಾವೇನು ಮಾಡ್ತಿದ್ವಿ, ಚಿಕನ್ನ ಒಂದು 2-3 ಪೀಸ ಕೊಡ್ತಾಯಿದ್ರು ಹಾಸ್ಟೆಲಲ್ಲಿ, ಅದನ್ನು ಲಾಸ್ಟ್ ಕೋರ್ಸಾಗಿ ತೊಗೊಳ್ತಾ ಇದ್ವಿ, ಏನೋ ಒಂಥರ ನಾನು ತಿಂತೀನಿ. ಸೊ ಇದು ಎಷ್ಟು ಪರ್ಸೆಂಟೇಜ್ ಇರ್ಬೇಕು ಸರ್ ಫ್ರೂಟ್ಸ್? More than 50% ಚೆನ್ನಾಗಿರುತ್ತೆ, ಮಿಕ್ಕಿದ್ದು ನಾವು ಏನೋ ತಿನ್ಬೋದು ನಮ್ಗೆ ಇಷ್ಟ ಇರೋದು. ಸೂಪರ್ ಸರ್, ಬ್ರೇಕ್ಫಾಸ್ಟನ್ನು ಒಂದು ತೋರಿಸ್ಬಿಟ್ರಿ ಇವಾಗ ಯಾವ ಥರ ಇರಬೇಕಂತ, ಅದ್ಭುತವಾಗಿ ಮುಗಿಸಿ ಸರ್, ಧನ್ಯವಾದ. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.